ಏಮಪ್ಪ ನಂಜುನಗೂಡು ನಂಜುಂಡೇಶ್ವರ ಮಲೆ ಮಹದೇಶ್ವರ ಮೇಲಕೋಟೆ ಚೆನ್ನನಾರಾಯಣ ಸ್ವಾಮಿ ಶ್ರೀರಂಗಪಟ್ಟಣ ರಂಗನಾಥ ಸ್ವಾಮಿ ಎಡಹಳ್ಳಿ ಸಿದ್ದೇಶ್ವರ ಚಿಕ್ಕ ಸಿಂಕೆರೆ ಕಟ್ಟೆಪುರಪ್ಪ ದೊಡ್ಡ ಸಿಂಕೆರೆ ಸಣಗ್ರಯ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಇಡೀ ಮಾದ್ರಹಳ್ಳಿಲಿ ನನ್ನ ಹಬ್ಬ ಮಾತ್ರ ಕಾಪಾಡೋದಂದು ಕಾಪಾಡು. ಇದೇನ್ರಿ ಇದು ಮಂಜ ಅಲ್ಲ, ಬರೀ ಗಂಡದೇವ್ರಗಳನ್ನೇ ನೆನೆಸ್ಕೋತಾ ಇದ್ರಲ್ಲ, ಯಾಕೆ ಹೆಣ್ದೇವ್ರಗಳ ಯಾವ್ದು ನೆನಪಿಗೆ ಬರ್ತಾ ಇಲ್ವಾ? ನೆನಪಿಗೆ ಬರ್ತದೆ ಕರೆ ಬಂಗಾರು, ಆದ್ರೆ ಆದ್ರೆ ಹೆಣ್ದೇವ್ರ ಹೆಸರು ಹೇಳಕ್ಕೆ ಸ್ವಲ್ಪ ಭಯ ಆಗುತ್ತೆ ಕಣೇ. ಯಾಕೆ ಯಾಕೆ ಅಂತೀಯ? ಹೆಣ್ದೇವ್ರಿಗೆ ಅಪ್ಪಿ ತಪ್ಪಿ ಏನಾರು ಹರಕೆ ಮಾಡ್ಕೊಬಿಟ್ರೆ ಸೀರೆ ಡಾಬು ಮೂಗ್ಬಟ್ಟು ಸರ ಮುರಿ ಅಂತ ಇನ್ನು ಏನೇನೇನೋ ಕೊಡ್ಬೇಕು. ಅದೇ ನಮ್ ಗಂಡದೇವ್ರಾದ್ರೆ ತುಂಬಾ ಸಿಂಪಲ್. ಏನಪ್ಪ ಅದು? 20 ರೂಪಾಯಿ ಕೊಟ್ಬಿಟ್ಟು ನುಣ್ಣಗೆ ತಲೆಯ ಬೋಳಿಸ್ಕೊಂಡು ಪುಕ್ಸಾಟೆ ಒಂದ್ ನಮಸ್ಕಾರ ಹಾಕ್ಬಿಟ್ರೆ ಆ ನಮ್ಮ ಅಪ್ಪ ದೇವ್ರಿಗೂ ಖುಷಿ ಆಗೋಯ್ತಾನೆ, ನಮ್ಮ ಅರ್ಕೆಯೂ ತೀರ್ದಂಗೈತೆ. ಅದ್ರ ಜೊತೆಗೆ ಜೊತೆಗೆ 6 ತಿಂಗಳು ಕಟಿಂಗ್ ಕಾಸು ಮಿಗುತ್ತೆ ಕಣೆ ಬಂಗಾರು. ಅಲ್ಲ ಕಣಯ್ಯ, ಏನೇ ಆಗ್ಲಿ ಹೆಣ್ದೇವ್ರ ಸುದ್ದಿಗಂತೂ ನಾನು ಹೋಗಲ್ಲಪ್ಪ, ಹೋಗಲ್ಲ. ಆಮೇಲೆ ಹೆಂಡಿಯವ್ರೇನಾದ್ರೂ ಮುನ್ಸ್ಕೊಬಿಟ್ರೆ? ಅದಕ್ಕೆ ಒಂದ್ ಐಡಿಯಾ ಮಾಡಿದೀನಿ. ಏನದು? ಮದುವೆ ಒಂದಾಗ್ಲಿ ಅಂತ ಕಾಯ್ತಾ ಇದೀನಿ. ಮದುವೆ ಅಂತ ಅನ್ನೋದೇನಾದ್ರೂ ಆದ್ರೆ ಆದ್ರೆ ಹೆಣ್ದೇವ್ರೆಲ್ಲ ನನ್ನ ಹೆಂಡತಿ ನೋಡ್ಕೊತಾಳೆ, ನಾನು ಗಂಡದೇವ್ರಿಗೆ ಗಣದ ಗಡಿ ಹಾಸ್ಕೊಂಡು ನೆಮ್ಮದಿಯ ಕಾಲ ಕಳ್ಬಿಡ್ತೀನಿ ಕಣೇ. ಅದೆಲ್ಲ ಸರಿ, ಅಲ್ಲ 3 ದಿನದಿಂದ ಬಾಕ್ಲ ಕಂಡು ಎಲ್ಲಾಳಾಗೋಗಿದೆ ಅಂತ ನನ್ಗಂತೂ ಸುತ್ತಿ ಸುತ್ತಿ ಸಾಕಾಗೋಯ್ತು ಕಣಯ್ಯ. ಅಂತೂ ನನ್ನ ಅಂಗಡಿ ಕಡೆ ಬಂದ್ ಕಣ್ಣಿಟ್ಟಿದ್ಯಾ ಅಂತಾಯ್ತು. ಮತ್ತೆ ಯಾಕೆ ಬಂಗಾರು, ಏನಾದ್ರೂ ಹೇಳ್ಬೇಕು ಅಂತಿದ್ಯೋ ಇಲ್ಲ? ಅಯ್ಯೋ ಮುಂಡೆದೆ, ಏನಾದ್ರೂ ಕೇಳ್ಬೇಕು ಅಂತಿದ್ಯೋ? ಅಯ್ಯ ಹೇಳೋದು ಇಲ್ಲ ಕೇಳೋದು ಇಲ್ಲ ಕಣಯ್ಯ, ಸ್ವಲ್ಪ ಸೇರಿಸ್ಬೇಕಾಗಿತ್ತು. ಸೇರಿಸ್ಬೇಕಾಗಿತ್ತ? ಏನ್ ಸೇರಿಸ್ಬೇಕು, ಎಲ್ಲಿಗ್ ಸೇರಿಸ್ಬೇಕು ಹೇಳೆ ಬಂಗಾರು? ಕಣ್ಣ ಮುಚ್ಕ ಸೇರಿಸ್ಬಿಡ್ತೀನಿ. ನಾನ್ ಹೇಳಿದ್ದು ಬೇರೆ ಯಾವ್ದು ಅಲ್ಲ, ನಮ್ ಮನೆ ಮಂಚ ಸ್ವಲ್ಪ ಕಳ್ಕೊಬಿಟ್ಟೈತೆ, ಅದನ್ನ ನೀನ್ ಬಂದು ಸೇರಿಸ್ಬೇಕಾಗಿತ್ತು ಅಂದ್ ಅಷ್ಟೇ. ಅದ್ ಯಾವ ಘನದಾರಿ ಕೆಲ್ಸ ಅಂತ ಅನ್ಬಿಟ್ಟು ಅಂಗನವಾಡಿ ತಾವಿಂದ ಪಂಚಾರಂಗಿ ಗಂಟೆ ಬರೀ ಹುಡುಕ ಬರಕೋದೆ. ಅಲ್ಲೇ ಸರ್ಕಲ್ ಅಲ್ಲಿ ಬರ್ಗ್ನೂರ್ ಮಧು, ದೋಣಿಯರ್ ಸಸಿ, ಪೆದ್ನೂರ್ ಸಂತೋಷ, 3 ಜನ ಮುಂಡೆ ಕಮರ್ ಕಾಯಿಗೆಗಳ ಕಾಯ್ಕ ನಿಂತವೆ. ಯಾರ ಹೆಂಗಸರು ಮಕ್ಳು ಬಂದ ಮಾತಾಡ್ಸಾರೆ ಅನ್ಬಿಟ್ಟು ಸರ್ಕಲ್ ಬಂದ್ರೆ ಒರ್ಸ್ಕೊಂಡ್ಸಲಿ ಹಬ್ಬ ದಿವಸ ಅವ್ರಿಗೆ ಹೋಗಿ ಹೇಳಿದ್ರೆ ಸೇರಿಸ್ಕೊಟ್ಬಿಡ್ತಿದ್ರಪ್ಪ. ಅಯ್ಯೋ ಸೇರ್ಸದೇನ್ ದೊಡ್ಡದಲ್ಲಪ್ಪ, ಅದಕ್ಕೆ ಸ್ಪಾನರ್ ಬೇಕಲ್ವಾ? ನಾನ್ ಮೊದ್ಲೇ ಈ ಹೈಸ್ಕೂಲ್ ಹೊಸಬ್ಳು, ನನಗ್ ನಿನ್ ಪರಿಚಯ ಬಿಟ್ರೆ ಬೇರೆ ಯಾರ ಪರಿಚಯನೂ ಇಲ್ವಲ್ಲ, ಅದಕ್ಕೇನೆ ಬಂದೆ. ಯಾಕೆ ನೀನ್ ಬಸ್ ಸೇರ್ಸ್ಕೊಟ್ಬಿಟ್ರೆ ನಿನ್ ಸ್ಪಾನರ್ ಇರೋದ್ರು ಸಂತೋಗುತ್ತಾ? ಇಲ್ಲ ಇಲ್ಲ. ಸರಿ ಪುಕ್ಸಟ್ಟೆ ಏನು ಸಂತ ಬರ್ಬೇಡ, ಬಾ ದುಡ್ಡು ಕೊಡ್ತೀನಿ, ಬಂದು ಸ್ವಲ್ಪ ಸೇರ್ಸು ಅಂತೆ. ಏನ್ ಮಾತು ಅಂತ ಆಡ್ತೀಯ ಬಂಗಾರು, ಇಷ್ಟ ದಪ್ಪ ಅಣ್ಣೇ ಸಿಗ್ಬೇಕಾದ್ರೆ ಈಚ್ ಕಾಸೆ ಬರ್ತೀನೇನೆ ನಾನು, ನಿನ್ನ ಹತ್ರ ಕಾಸ್ ತಗೋತೀನೇನೆ. ನಡಿ ಬಂಗಾರು ಹೋಮ ಸೇರಿಸ್ಕೊಡ್ತೀನಿ, ನಡಿ ಹೋಮ. ಅತಿ ವೇಗ ಸ್ಥಿತಿ ಬೇಗ, ನಿಧಾನ ತಗೋಳು ತಮ್ಮ, ನಿಧಾನ ತಗೋ. ಕೇಸರಿ ಬಾತ್ ಅಲ್ಲಿ ಕಲ್ಲಿದ್ದಂಗೆ ಹಾಲು ಜೇನು ಬೆರೆಯೋ ಟೈಮಲ್ಲಿ ಈ ಮುದುಗುಬೆ ಯಾಕೆ ಬಂತಪ್ಪ ಇಲ್ಲಿಗೆ? ಓಹೋ ಪಂಚಾಯಿತಿ ಪರಮೇಶಿಯವರು ಬರ್ಬೇಕು ಬರ್ಬೇಕು. ಆಗ್ಲೇ ಬಂದಿದ್ದೀನಲ್ಲೋ. ಗ್ರಾಮ ಪಂಚಾಯತಿ ಮೆಂಬರ್ ಅಂತೀಯೇ, ಇವ್ರು ಯಾರು ಅಂತ ನಿನ್ ಗಮನಕ್ ಬಂದಿರ್ಬೇಕಲ್ಲ. ಅಲ್ಲ ನಮ್ ಊರಲ್ಲಿ ಒಂದು ಎಮ್ಮೆ ಕರ ತಪ್ಪಿಸ್ಕೊಂಡ್ರು ನಿನ್ ಗೊತ್ತಾಯ್ತದೆ, ಅಂತದ್ರಲ್ಲಿ ಇವ್ರು ಯಾರು ಅಂತ ಗೊತ್ತಾಗಿಲ್ವೇ? ಪತ್ತೆ ಮಾಡ್ರಿ ನೋಡುಮ್ಮ. ಲೇ ಮಾನ್ಗೇಟ್ ಮಂಜ, ನನ್ಗಷ್ಟು ಗೊತ್ತಾಗಲ್ವೇ ಇವ್ರು ಇವ್ ಡ್ರೆಸ್ ನೋಡ್ತಾ ಇದ್ರೆ
ನಮ್ಮ ಊರಲ್ಲಿ ಚಾಮುಂಡಿ ಹಬ್ಬ ಅಂತ ಗೊತ್ತಾಗಿ ಸೋಪು ಸೀಗೆಕಾಯೋ ಮಾಡೋದಿಕ್ ಬಂದಿರೋರಲ್ವಾ? ಅಲ್ಲ, ನಮ್ಮ ಊರು ಬಂದಿರೋ ಅಂಗನವಾಡಿ ಟೀಚರ್ರೇ ಗೊತ್ತಿಲ್ಲ ಅಂದ್ಮೇಲೆ ನೀನಿದ್ದು ಸತ್ತಂಗೆ. ನಿನ್ನ ಗೆಲ್ಸಿದ್ದು ನಮ್ಮೂರು ಕುಂಡಗಡಾರ್ ಗುಡ್ಡೆ ಗುಲ್ಲಾಕುದ್ದು ಎರಡು ಒಂದೇ ಆಗೋಯ್ತು ನೋಡು. ನೀನೇನೇ ಇದ್ರುವೆ ಪಂಚಾಯತಿ ಮೀಟಿಂಗ್ ಅಲ್ಲಿ ಕುತ್ಕೊಂಡು ಬಿಸ್ಕೆಟ್ ಬಾಳೆ ಅಂತ ನೀವು ಕೇಳ ಯಾಕು? ಕನಕ ಅವ್ರೆ, ಇವ್ರು ಯಾರು ಅಂತ ಗೊತ್ತಾಯ್ತೇನ್ರಿ? ಗೊತ್ತಾಯ್ತು ಮತ್ತೆ, ಮಂಡಲ್ ಪಂಚಾಯತಿ ಗ್ರಾಮಸ್ಥರು ಅಲ್ವಾ? ನಮಸ್ಕಾರ. ಯಾರ್ರಿ ಯಜಮಾನ? ಯಜಮಾನ ಅನ್ನೋ ಶಬ್ದ ನನ್ ಕಿವಿಗ್ ಬಿದ್ರೆ ಕೇಳ್ಸುಣ್ಣ ಒಟ್ಟು ಸುರ್ದಂಗ ಆಗುತ್ತೆ. ಕಂಡ್ ಕಂಡವ್ರೆಲ್ಲ ಯಜಮಾನ ಯಜಮಾನ ಅಂತಾರಲ್ಲ, ಹಂಗೆ ಎಂದಾಗ ನನ್ಗೆ ಕೆಂಜ್ಗಡ್ದಂಗ ಆಗುತ್ತೆ. ತಪ್ಪಾಯ್ತಪ್ಪ, ಸ್ವಲ್ಪ ಶಾಂತಿ ತಗೋರಿ ಅಣ್ಣವ್ರೇ. ಹಬ್ಬಾ ಅಣ್ಣ ಅಂದ್ಮೇಲೆ ಮೈ ಮನ್ಸು ಸ್ವಲ್ಪ ತಣಗಾಯ್ತು. ತಮ್ಮ ಮಂಜ, ಮುಂದಕ್ಕೆ ಹಂಗೆ ಕರಿ ನೀನು. ಸರಿ. ಅಲ್ಲ ಕಣ್ರಿ, ಪಂಚಾಯತಿ ಮೆಂಬರ್ ಅಂದ್ರೆ ಹೆಂಗಿರ್ಬೇಕು ಅಂತ, ಅಲ್ಲ ನಿಮ್ಗೂ ನಿಮ್ ಡ್ರೆಸ್ಗೂ ನೋಡ್ತಾ ಇದ್ರೆ ದನಗಳ ದಬ್ಬಾಳಿ ತರ ಅನ್ಕೋಬಿಟ್ಟಿದ್ದೆ ಕಣ್ರಿ ನಾನು. ಹೋಗ್ಲಿ ಬಿಡಿ ಅಣ್ಣಯ್ಯ, ಬೇಜಾರು ಮಾಡ್ಕೊಕ್ ಹೋಗ್ಬೇಡ. ಅಯ್ಯೋ ಗ್ರಾಚಾರವೇ, ಅಣ್ಣಯ್ಯ ಅಂತ ನೀವು ಕರಿಬೇಡ್ರಿ. ಮತ್ತೆ ಬೇಕಾದ್ರೆ ಈ ಗೂಬೆ ಕರೀಲಿ. ಅಲ್ಲ ಯಜಮಾನ್ರಿ, ಯಜಮಾನ್ರಿ ಅಂದ್ರು ತಪ್ಪು, ಅಣ್ಣ ಅಂದ್ರು ತಪ್ಪು, ಅಣ್ಣಯ್ಯ ಅಂದ್ರು ತಪ್ಪು. ಮತ್ ಇನ್ನೇನಂತ, ಹೋಗ್ಲಿ ಬಿಡಿ ಮಾರಿಗುಡಿ ಅಂತ ಕರಿತೀನಿ ಅಲ್ವಾ? ಮಾರಿಗುಡಿ ಅಂತೇನು ಕರಿಬೇಡಿ. ಇಂತ ಗಂಡು ಮಕ್ಕಳಾದ್ರೆ ತವರು ಮನೆ ಲೆಕ್ಕದಲ್ಲಿ ಅಣ್ಣ ಅಂತ ಕರೀರಿ. ನಿಮ್ಮಂತ ಗುಂಡ್ ಗುಂಡುಕಿರೋ ಹೆಣ್ಮಕ್ಳಾದ್ರೆ ಮಾವನ್ ಮನೆ ಲೆಕ್ಕದಲ್ಲಿ ಮಾವಾ ಮಾವಾ ಅಂತ ಕರೆದ್ರೆ ಮನ್ಸ್ಕೊಂತರ ಹಿತ. ನೋಡಿ ಟೀಚರಮ್ಮ ಹೇಳಿ, ನನ್ನಿಂದ ಏನಾದ್ರೂ ಹೆಲುಪಬೇಕು ಅಂದ್ರೆ ನನ್ನ ಬಂದು ಮೀಟ್ ಮಾಡಿ. ಆಯ್ತು ಮಾರಿಗುಡಿ, ನಿಮ್ ಮನೆಗೆ ಬಂದು ನಿನ್ನೇ ಮೀಟ್ ಮಾಡ್ತೀನಿ. ನನ್ ಕೆಲ್ಸ ಆಮೇಲೆ ಅದಿರ್ಲಿ, ಆಮೇಲೆ ಮಾಡೋರಂತೆ. ಅಲ್ಲ ಕಣ್ರಿ, ಜನಗಳ ಹತ್ರ ಬಂದ್ಬಿಟ್ಟು ನಿಮ್ ಹತ್ರ ಹೋಟ್ ಹಾಕಿ ಅಂತ ಕೇಳ್ಕೊಂಡು ಎಲ್ಲಾ ಮಾತಾಡ್ತಿರಲ್ಲ ನೀವು. ಮೊದ್ಲು ಅಂಗನವಾಡಿಗೆ ನಡೀರಿ, ಹಂಚು ಬಿದ್ದೋಗಿರೋದನ್ನೆಲ್ಲ ಸರಿ ಮಾಡಿಸಿ, ಗೋಡೆ ಬಿದ್ದೋಗಿರೋದನ್ನೆಲ್ಲ ಸರಿ ಮಾಡಿಸಿ, ಊರ್ಗೊಂದು ನಲ್ಲಿ ಹಾಕ್ಸಿ. ಅಲ್ಲ, ಸರ್ಕಾರದಿಂದ ಬರೋ ಹಣ ಎಲ್ಲ ಏನ್ ಮಾಡ್ತೀರಾ ಅಂತ? ಸರ್ಕಾರದಿಂದ ದುಡ್ಡೇನೋ ಬರುತ್ತೆ ಟೀಚರಮ್ಮ, ಬರುವಾಗ ಬಂಗಾಳ ಕೊಲ್ಲಿ ನೀರ್ ಬಂದಂಗ ಬರ್ತದೆ. ಅಯ್ಯೋ, ಕೆರೆ ಕಟ್ಟೆ ಕಾಲುವೆ ಎಲ್ಲ ತುಂಬಿ ನಮ್ಮ ಎಂಬ್ರಳಿ ಬರೇ ಗದ್ದೆ ಬರುತ್ತೆ. ಪಿಕಪ್ ನಾಲೆಂಗೆ ಅಲ್ಲ ಕಣ್ರಿ, ನಾನ್ ಗದ್ಯ ಪಾಗ ಹೇಳಿ ಅಂತಂದ್ರೆ ನೀವು ಪದ್ಯ ಹೇಳ್ತಾ ಕೂತಿದ್ದೀರಾ. ಇದ್ ಯಾವ ಸೀಮೆ ಅಂತ? ಸರ್ಕಾರದಿಂದ ದುಡ್ಡೇನೋ ಬರುದಿಲ್ಲ ಅನ್ನೋ ಮಾತ್ಕೆ ಇಷ್ಟೆಲ್ಲ ಹೇಳ್ಬೇಕಾಯ್ತು ನೋಡಿ. ಕೇಂದ್ರ ಸರ್ಕಾರದಿಂದ 5 ಲಕ್ಷ ಬಿಡುಗಡೆ ಆದ್ರೆ ರಾಜ್ಯ ಪುರಕ್ಕೆ 3 ಲಕ್ಷಕ್ಕೆ ಬಂದ್ ನಿಲ್ಲುತ್ತೆ. ಇನ್ನು ರಾಜ್ಯ ಸರ್ಕಾರದಿಂದ ಜಿಲ್ಲಾ ಪಂಚಾಯತಿಗೆ ಬರೋದಕ್ಕೆ 7 ಲಕ್ಷ ಆಗುತ್ತೆ. ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಗೆ ಬರೋದಕ್ಕೆ 1 ಲಕ್ಷಕ್ಕೆ ಬಂದ್ ನಿಲ್ಲುತ್ತೆ. ಏನು ಅವ್ರ ಕೈ ಎತ್ತಿ ಇವ್ರ ಕೈ ಎತ್ತಿ ಪಂಚಾಯತಿ ಬಾಗ್ಲು ಬರೋದಕ್ಕೆ 30,000 ಬಂದು ನಿಂತ್ಕೊಳ್ಳುತ್ತೆ. ಇಲ್ಲೇ ಇರುದು ಪಾಯಿಂಟ್. ಆ 30,000ಕ್ಕೆ ಇಲ್ಲೇ ಎಲ್ಲೋ ನಿಂತವನೆ ಕಜ್ಜಿಯವ್ರ ಸಚಿ, ಅವನಿಗೊಂದೇ 1 ಕೋಟಿ ರಾಯಷ್ಟಾಗಿ ಹಾಕ್ಸಿ 1, 2 ಮೋರಿಯಾ ಕೆರೆಸಿ ಕೈ ತೊಳ್ಕ ಬಿಡ್ತೀವಿ ಅಂತೀನಿ. ಹೌದಾ? ಮತ್ತೆ ಓಟ್ ಕೇಳಕ್ ಹೋದಾಗ ಜನಗಳ ಮುಂದೆ ಅಣ್ಣ ನಿಮ್ಗೆ ಟಾರ್ ಹಾಕಿಸ್ತೀನಿ, ಅವ್ವ ಮನೆ ಮುಂದೆ ಮೋರಿ ಮಾಡಿಸ್ತೀನಿ, ಊರ್ಗೊಂದ್ ನಲ್ಲಿ ಹಾಕಿಸ್ತೀನಿ ಅಂತ ಹೇಳ್ತಾ ಇರ್ತೀರಲ್ಲ, ಯಾಕೆ ಅದೆಲ್ಲ ಸುಳ್ಳ? ಬಂಗಾರು ಅದೆಲ್ಲ ಬಾಯಲ್ ಆಡೋಕೆ ಕಣೆ, ಕೈಲ್ ಮಾಡೋಕಲ್ಲ. ಹೌದಾ? ಹೌದು ಅಂತೀನಿ. ರೀ ಪಂಚಾಯತಿ ಪರಮೇಶಿ ಅವರೇ, ನೀವ್ ಯಾವ ಸೀಮೆ ಮೆಂಬರ್ ರೀ? ಅಲ್ಲ, ನಿಮ್ಮ ಗೆಲ್ಸುದ್ದು ಅಪರಾಧ ಆದಂಗ ಆಗೋಯ್ತು. ನೀವೇನೇ ಇದ್ರೂ
ಪಂಚಾಯತಿ ಮೀಟಿಂಗ್ ಅಲ್ಲಿ ಬಿಸ್ಕೆಟ್ ಮಾಡಿ ಅಂತ ತಿನ್ನಕ್ಕೆ ಲಾಯಕು. ರೀ ಟೀಚರ್ ಅಮ್ಮ, ಏನು ಇದು ಗ್ಯಾಲ್ಸ್ ಮುಂದೆ ಇದು ಏನೇನೋ ಬಗಳುತ್ತೆ. ಇಲ್ಲಿ ಕೇಳ್ರಿ ಕೇಳ್ರಿ, ನಿಮ್ಮ ನಲ್ಲಿ ಬಿಡ್ಸೋಕೆ ಡೆಲ್ಲಿ ಗಂಟೋ ರೆಕ್ಮೆಂಡ್ ತಂದ್ರು ಸರಿನೆ, ಇನ್ನೊಂದು ವಾರದಲ್ಲಿ ತೀರಾ ಊರಲ್ಲಿ ಇರು ನೆಲ್ಲಿಗಳು ತೋಟ 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 ಅಂತ ತೋಟಿಕ್ತಾವೆ, ಅಂತದ್ರಲ್ಲಿ ಚಿಲ್ಲ ಅನಿಸ್ಬಿಟ್ಟನಂತೆ. ಮ್ಯಾಗ್ಲಿ ಬೀದಿಗೆ ಬಿಟ್ರೆ ನೀರ್ ನೀರ್ ಬಿಟ್ರೆ ಕೆಳಗ್ ಬೀದಿಗೆ ಬಿಡಕ್ ನೀರಿರಲ್ಲಪ್ಪ ಅಂತ ದುಗ್ಗಳಿ ಸಿದ್ಧ ಕಣ್ಣೀರಲ್ಲಿ ಟ್ಯಾಂಕ್ ತುಂಬಿಸ್ತಾವ್ನೆ. ಅಂತದ್ರಲ್ಲಿ ಬೆಳಿಗ್ಗೆ ಹಾಲ್ ಕರಿಯುವಾಗ ಎದ್ದು ಹೆಂಗ್ಸ್ರು ಹೆಂಗ್ಸ್ರು ನೆಲ್ಲಿ ಬಾಯಿಗೆ ಬಿಂದಿಗೆ ಮಡ್ಗುದ್ರೆ ಐಕ್ಳು ಕಾನ್ವೆಂಟ್ ಕಳ್ಸು ಹೊತ್ತಿಗೆ ಒಂದ್ ಮಿನಿಗೆ ನೀರ್ ತುಂಬುತ್ತದೆ. ಅಂತದ್ರಲ್ಲಿ ನೀರ ಚಿಲ್ಲಿಸ್ಬಿಡದೆ ಚಿಲ್ಲ ಅಂತ ನೀರ್ ಚಿಲ್ಲಿಸಕ್ಕೆ ಏನ್ ಕರೆಂಟ್ ನಿಮ್ ಅಪ್ಕೊಡಾನೆ. ಏನೇ ಹೇಳು ಮಂಜ, ಬಂದಿದ್ರಲ್ಲಿ ಜೊತೆ ಮಾತಾಡ್ಕೊಂಡು ಮಂಚ ಸೇರ್ಸ್ಲೇ ಇಲ್ಲ. ಸೇರ್ಕೊಟ್ರಾಯ್ತು ಮುಡೆ ಬಂದರು ಸೇರಿಸ್ತೀಯೋಲ್ಲಿ ಬೇಡ ಬುಡ್ಲೆ ತಮ್ಮ. ಮತ್ತೆ ಮೇಡಮ್ಗೋಸ್ಕರ ಹಾ ಕೈ ಪಂಪ್ ಹಾಕಿಸ್ಬಿಡ್ತೀನಿ. ಕೈ ಪಂಪು ನೀನು ಕೈ ಪಂಪ ಹಾಕಿಸ್ಬಿಟ್ಟು ಮೇಡಮ್ ಪಂಪ್ ಹೊತ್ಕಂದ ಕುತ್ಕಂದ್ರೆ ಅಂಗನವಾಡಿ ಐಪತ್ತು ಇಕಾಮಕ್ಕವಯ್ಯ ನೀನ್ ಹೋಗ್ತೊಳ್ದಿಯಾ? ಮುಂಡೇರ ಸಂಬಳ ಮಾಡಿಸ್ತೀನಿ ಅಂತ ಮುನ್ ಮುನ್ನೂರು ರೂಪಾಯಿ ಕಿತ್ಕಂದು ಕಂಟ್ಕೆರೆ ಉಳಿ ಇಡ್ಲಿ ತಿನ್ನು ಕೊಯ್ತೀಯ. ಮೇಡಮ್ ಮುಂಚೆ ಬಿಟ್ಟಿ ಬಿಲ್ಲಾಕ್ ಕೊಡ್ತೀಯ. ಹೊಸ್ದಾಗ ಮಾರಿಗುಡಿ ಮಾಡವ್ರೆ ಹೋಗ್ ಮನಿ ಕಂಬುದೇವಿದೆ. ರೀ ಟೀಚರ್ ಅಮ್ಮ, ಏನಪ್ಪ ಮಾರಿಗುಡಿ? ಆ ಮುಂಡೆದ್ಕೆ ಮಾದ್ರೆ ತಿರೋಗದು ಅದ್ಕೆ ಹಂಗ ಆಡ್ತಾ ಇದೆ ನೋಡಿ. ಅತ್ಲಾಗೆ ಅಮಾಸೆ ಗತ್ರ ಅದ್ಲು ಹುಟ್ಲಿಲ್ಲ, ಇತ್ಲಾಗೆ ಹುಣ್ಮೆ ಗತ್ರ ಅದ್ಲು ಹುಟ್ಲಿಲ್ಲ. ಅವನು ಹುಟ್ಟು ನೋಡ್ರಿ ಎತ್ತಾಗು ಇಲ್ದಂಗೆ ಮಧ್ಯದಲ್ಲಿ ಹುಟ್ಬಿಟ್ಟದೆ. ಎಷ್ಟು ಕುದ್ರು ಮಧ್ಯಕ್ಕೆ ನಿಮ್ಮನ್ನ ಅಂಗಲ ಮಾಡಿಲೇ ಬಂದು ಮೀಟ್ ಮಾಡ್ತೀನಿ. ಬರ್ಲಾ ಬರ್ಲಾ ಬಾಯ್. ಈ ಹಾಳಾದ ಅರ್ಧಂ ಬರ್ದ ಮುದುಕ ವಯಸ್ಸಾಗೋಯ್ತು ಮದುವೆ ಬೇರೆ ಅಲಿಲ್ಲ ಬಳೆ ಸದ್ದು ಸೀರೆ ಸೇರ್ಬೇಕು ಕಣ್ರೆ ಸಾಕು ಕಣ್ರಿ. ಹಂಗೈಲಿ ಅರಮನೆ ತೋರಿಸ್ಬಿಡ್ತಾನೆ ಅಂತೀನಿ ಬಂಗಾರ ಹಂಗೆಲ್ಲ ಮಾಡ್ಬೇಡ ಕಣ್ಣಾಗೋತಾರ ಆಯ್ತದೆ ಬರ್ಲಿ ಚಳಿ ಅಲ್ವಾ ಅದಕ್ಕೆ. ಅಯ್ಯೋ ನಂಗ ತಡ್ಕಾಯ್ತಾ ಇಲ್ಲ ತಡ್ಕಾಯ್ತಾ ಇಲ್ಲ ತಡ್ಕೊಳಕಾಗಲ್ಲ ಪಾರ್ಟಿಗೆ ಹೋಗುಮ. ಬಂಗಾರು ನಡಿ ಓಮ ಆ ಲೈನ್ಮೇನ್ ರಾಜೇಶ್ನುವೆ ಪಟೇಲ್ ಅವ್ರ ಸುನೀನುವೆ ಬಡಮರ್ ನವೀನ್ ಅಣ್ಣುವೆ ಬುಟ್ಕೊಂಡು ಬುಟ್ಟಂಗೆ ನಮ್ನೆ ನೋಡ್ತಾ ನಿಂತವೆ. ನಾವಿಬ್ರು ಇಲ್ಲಿ ಮಾತಾಡ್ಕೊಂಡ್ ನಿಂತೀವ ಅಂತ ನೋಡ್ಬಿಟ್ರೆ ಮಣ್ಣು ಮೇಡಮ್ ಏನೋ ಮಾಡ್ಕೊತಾ ಇದ್ರು ಅಂತ ಮಾದ್ರಳಿಯಿಂದ ಮಂಡ್ಯ ಫ್ಯಾಕ್ಟ್ರಿ ಸರ್ಕಲ್ ಗಂಟೆ ಹೇಳ್ಕೊ ಬಂದ್ಬಿಡ್ತಾರೆ ಕಣೆ. ಮತ್ತೆ ಅದಕ್ಕೆ ಅದಕ್ಕೆ ನಡಿ ಒಟ್ಟಮ್ಮ ನಾವ್ ಇಲ್ಲಿರೋ ಬೇಡ. ಮತ್ತೆ ಹೆಂಗೋ ಅದೃಷ್ಟ ಸಿಕ್ಕು ಹೋಗಮ್ಮ ಬಾ ಹೋಗಮ್ಮ ಹೋಗಮ್ಮ ಬಾ. ನೀನು ಅವ್ರ ಕಂಡ್ರೆ ನಿನ್ಗ ಆಗಲ್ವಾ? ಹಂಗೇನು ಇಲ್ಲ ಕರೆ ಬಂಗಾರು. ಇವತ್ ರಾತ್ರಿ ನಾಟಕ ಅದೆ ಬೆಳಗಾನ ಕುತ್ಕ ನೋಡ್ಲಿ ಅನ್ಬಿಟ್ಟು ವಾತಾರೆ ತಾನೆ ತಗ್ಗಳಿ ಕರ್ಕೊಂಡ ಕಾಸು ಕುಡ್ಸ್ಕೊ ಬಂದಿ ಮುಂಡೋಕೆ. ಹೌದಾ? ಆದ್ರೆ ಆದ್ರೆ ನೀನ್ ಅವ್ರ ಜೊತೆ ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡ್ದಿಲ್ವಲ್ಲ ಅಂತ ಹೊಟ್ಟೆ ಕಿಚ್ಗೆ ಏನೇನೋ ಪುಗಾರ ಬೀಸ್ಬಿಡ್ತವೆ. ಅಯ್ಯೋ ಅವ್ರ ಹೆಂಗೆ ಗೊತ್ತಾ ಬಂಗಾರು? ಹೆಂಗೆ ಒಂಥರ ಬುಲೆಟ್ ಇಲ್ದಾರ ಬಂದೂಕ ಇದ್ದಂಗೆ ಒಳಗೆ ಬುಲೆಟ್ ಇಲ್ಲ ಅಂದ್ರು ಡಮ್ ಅನಿಸ್ಬಿಡ್ತಾರೆ. ಹಂಗೆ ಹೌದು ಹಂಗಾದ್ರೆ ಬಾ ಬೇಗ. ಅಲ್ಲ ಕಣಯ್ಯ ಮಾತಾಡ್ತಾ ಮಾತಾಡ್ತಾ ನಾನು ಬಂದ ಹೇಳ್ದೆ ತಾನೇ ಒಂದ್ ಸ್ವಲ್ಪ ಮಂಚನ ಸೇರಿಸ್ಬಾ ಅಂತ. ಸೇರಿಸ್ಬಿಡ್ತೀನಿ ಸಂಜೆ ಒಳಗೆ ಯಾಕಯ್ಯ ಬತ್ತಿ ಈಗ್ಲೇ ಬಾ. ಸಂಜೆ ಮೇಲೆ ಬತ್ತಿ ನಡಿ ಕರ್ಕ ಈಗ ಬಂದ್ರೆ ಯಾರು ನೋಡ್ಕೋತಾರೆ ಇವ್ರು? ಯಾರು ನೋಡಲ್ಲ ನಾನ್ ಕರ್ಕೊಂಡು ಹೋಯ್ತೀನಿ ಬಾ. ನೀನ್ ಮುಂಚೆ ನಾನು ಈಚರ್ ಬತ್ತೀನಿ. ನಾನು ಹೋಗ್ಲಾ ಮುಂಚಾರಿ ನಿನ್ ಮುಂಚೆ ಹುಷಾರಾಗಿ ಅಪ್ಪ ಎದಳಿ ಸಿದ್ದಪ್ಪ. ಈ ಕನಕ ಹೆಂಗೋ ನನಗ್ ಜೋಡಿ ಆಗೋಂಗ್ ಅವಳೆ ನಿನ್ ದಯೆಯಿಂದ ಹೆಂಗಾರ ಮಾಡಿ ಇವಳು ನನ್ ಬಿಟ್ಟಿ ಬಿದ್ಬಿಟ್ರೆ ಈ ಬಾರಿ ಜಾತ್ರೆಯಲ್ಲಿ ತೇರೊಂದ್ ದಿವಸ ಜೋಡಿ ಮೇಲ್ ಬಂದ ಹಣ್ಣು ಜೋಡಿ ಎಸಿದ್ದೀನಿ ಕಣಪ್ಪ. ಆರ್ ಕಾಸು ಹೇಳಿ ಮೂರ್ ಕಾಸು ಹೇಳಿ ಸಂಬಳ ಆತರು ಹೆಣ್ ಸಿಗ್ಬೇಕು ಅಂದ್ರು ಪುಣ್ಯ ಮಾಡಿರ್ಬೇಕು ಕಣ್ರಿ ಈ ಕಾಲದಲ್ಲಿ ಏನಂದಿರ್ರಿ? ಬರ್ಲೇ ಮಜಾ ಸೇರ್ಸ್ಕೋಬೇಕು